ಯಾಕಂದ್ರೆ ಅಗ್ನಿ ಸರ್ ನೋಡ್ಬೇಕಿದ್ರೆ ಅವ್ರ ರೈಟಿಂಗ್ ಅಲ್ಲಿ ನೆನಪು ಅಂದ್ರೆ ಅವ್ರು ಏನಾದ್ರು ಪೆನಲೈಸ್ ಮಾಡೋದು. ಇದರಲ್ಲಿ ಬಹುತೇಕ ಅಂದರೆ ಪ್ರತಿ ಈ ಸಿನಿಮಾದ ಪ್ರತಿ ಹಂತದಲ್ಲೂ ಶ್ರೀ ಅಗ್ನಿ ಶ್ರೀಧರ್ ಅವರ ಇನ್ಪುಟ್ಸ್ ಇದೆ. ಅಂದರೆ ಅವರ ಇದ್ದು ನೋಡಿದವರು ಅವರು, ಅವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಪ್ರತಿಯೊಂದು ಅಂದರೆ ಒಂದೊಂದು ಡೈಲಾಗು ಅಥವಾ ಒಂದೊಂದು ಸೀನು ಡಿಸ್ಕಸ್ ಮಾಡಬೇಕಾದ್ರೂ ಅವ್ರ ಇನ್ಪುಟ್ಸ್ ತುಂಬ ಇರೋದು ಇದರಲ್ಲಿ. ಅವರೇ ಬರೆದಿರೋದು ಅಫ್ಕೋರ್ಸ್. ಸೆಟಲ್ ಇನ್ ಪುಲ್ ಆಫ್ ಮಾಡಬೇಕಾದ್ರೂ ಅವರ ಇನ್ಪುಟ್ಸ್ ಅವ್ರು ಸದಾ ಕೊಡೋರು. ಆ್ಯಂಡ್ ನನಗೆ ಲುಕ್ಗೆ ಪ್ರಿಪ್ರೇಷನ್ ಅಂತ ಬಂದರೆ ಸ್ವಲ್ಪ ಅಂದರೆ ಈ ಶೂಟ್ ಮಾಡಬೇಕಾದ್ರೆ ಬೇರೆದನ್ನು ಮಾಡೋಕ್ಕಾಗ್ತಿರಲಿಲ್ಲ. ಅಂದರೆ ಸೈಡ್ ಲಾಕು ಅದೆಲ್ಲ ಒಂಚೂರು ಬೇರೆ ರೀತಿ ಅಂದರೆ ರೆಟ್ರೋ ಲುಕ್ ಇರೋದ್ರಿಂದ ಲುಕ್ ಅಟೈನ್ ಮಾಡೋಕೆ ಕಷ್ಟ ಆಗಲಿಲ್ಲ ನನಗೆ. ಸ್ವಲ್ಪ ಗುಂಗುರು ಕೂದಲೇ ಅಲ್ಲ ನಂದು. ಮೊದಲನೇ ಸಿನಿಮಾ ಗೆದ್ದಿದೆ, ಈ ಸಿನಿಮಾ ಇದು ಗೆಲ್ಲುತ್ತೆ ಅನ್ನೋ ಭರವಸೆ ನಮ್ಮೆಲ್ಲರಿಗೂ ಇದೆ ಇಡೀ ತಂಡಕ್ಕೆ. ಒಬ್ಬ ಒಳ್ಳೆ ನಿರ್ಮಾಪಕ, ಒಳ್ಳೆ ನಟ, ಒಳ್ಳೆ ಗೆಳೆಯ, ಇದನ್ನು ದಾಟಿ ಒಬ್ಬ ಒಳ್ಳೆ ನಿರ್ಮಾಪಕ ಕೂಡ ಹೌದು ಧನಂಜಯ. ಅಂದರೆ ಪ್ರತಿನಿತ್ಯ ಅಂದರೆ ಸೆಟ್ ವರ್ಕ್ ನಡೀತಾಯಿದ್ರು, ಲೈಟಿಂಗ್ ನಡೀತಾಯಿದ್ರು, ಬೆಳಗ್ಗೆ ಎದ್ದು ಹೋಗಿ ಅಲ್ಲಿ ನಿಂತು ನೋಡಿಕೊಂಡು ಎಲ್ಲದು ತಯಾರಿ ಆಯ್ತಾ ಇಲ್ವಾ ಅಂತ ಪ್ರತಿಯೊಂದು ಹಂತದಲ್ಲೂ ಇದ್ದು, ತನ್ನ ಶೂಟಿಂಗ್ ಇಲ್ಲ ಅಂದರೂ ಅದು ಇಡೀ ದಿನ ನಂದೇ ಶೂಟಿಂಗ್ ಇದ್ದರು ಬಂದು ಸೆಟಲ್ ಕೂತ್ಕೊಂಡು ಪ್ರತಿಯೊಂದು ಮಾನಿಟರ್ ಮಾಡ್ತಾ ಅಷ್ಟೇ ಉತ್ಸುಕತೆಯಿಂದ ಕೂತ್ಕೊಂಡು ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದ. ಆ್ಯಂಡ್ ನೀನು ಅದರ ಪ್ರತಿಫಲ ಇನ್ನೇನು ನೋಡ್ತೀವಿ ಹತ್ತಿರದಲ್ಲೇ. ಯೋಗಿ ಸಚ್ ಅ ಫಿನಾಮಿನಲ್ ಆ್ಯಕ್ಟರ್. ಅಂದರೆ ಈ ಹೆಡ್ ಬೂಸ್ಟಲ್ ಮಾಡಿದ್ದಾನೆ ಅಂತಲ್ಲ, ದುನಿಯಾ ನೋಡಿದಾಗಿಂದ ಎಲ್ರಿಗೂ ಗೊತ್ತು ಯೋಗಿ ಟ್ಯಾಲೆಂಟ್ ಏನು ಅಂತ. ಕೆಲವೊಂದು ಕಡೆ ರಫ್ತಾಚ್ ಅನ್ಬೋದು ಅಥವಾ ಆ ಪ್ರತಿಭೆಗೆ ತಕ್ಕಂಥ ಪಾತ್ರಗಳು ಸಿಗದೆ ಹೋಗೋದಿರ್ಬೋದು, ಅಥವಾ ಕೆಲವೊಂದು ಕಡೆ ಕೆಲವೊಂದು ಸಲ ಕಾರಣಾಂತರಗಳಿಂದ ಕೆಲವೊಂದಷ್ಟು ಒಪ್ಪಬೇಕಾಗಿ ಬರಬಹುದು. ಪ್ರತಿಯೊಬ್ಬರ ಲೈಫಲ್ಲೂ ಇದು ನಡೆಯುತ್ತೆ. ಬಟ್ ಹುಡುಗರು ಸಿನಿಮಾ ನೋಡಿದಾಗ ನನಗೆ ಹುಡುಗರಾಗಲಿ ಯಾರೇ ಕೂಗಾಡಲಿ ಎರಡೂರಲ್ಲೂ ಎಂಥ ಒಂದು ಅಭಿನಯ ಯೋಗಿದು. ಅಂಥ ಒಬ್ಬ ನಟ ಇದ್ದ ಅಂದರೆ ಇನ್ನೂ ಹೆಚ್ಚು. ಅಂದರೆ ಒಂದು ಟೈಮಲ್ಲಿ ಯಾವಾಗ ಅಂದರೆ ಬಿಫೋರ್ ಟಗ್ರು ಧನಂಜಯ ನೋಡಿದಾಗಲೂ ಇದು ಅನಿಸೋದು, ಅಂದರೆ ಹಿ ಡಿಸರ್ವ್ಸ್ ದ ಸಕ್ಸಸ್. ಅಂದರೆ ಅಷ್ಟು ಕ್ಯಾಲಿಬರ್ ಇದೆ, ಅಷ್ಟು ಪೊಟೆನ್ಷಿಯಲ್ ಇದೆ. ಇಂಥ ನಟರು ಇನ್ನೂ ಹೆಸರು ಮಾಡ್ಬೇಕಂದ್ರೆ ಇನ್ನೂ ಬೆಳಿಬೇಕು, ದೊಡ್ಡದಾಗಿ ವ್ಯಾಪಕವಾಗಿ ಹರಡಬೇಕು ಇವರ ಪ್ರತಿಭೆ ಅನ್ನೋ ಒಂದು ಒಬ್ಬ ಪ್ರೇಕ್ಷಕನಾಗಿ ಇದು ಅನಿಸುತ್ತೆ. ಸೊ ಯೋಗಿ ಕೂಡ ಅಷ್ಟೇ, ಅಂದರೆ ಅಷ್ಟು ಒಳ್ಳೆ ಪೊಟೆನ್ಷಿಯಲ್ ಇರ್ತಕ್ಕಂಥ ನಟ, ಅದನ್ನು ಸರಿಯಾಗಿ ಸದ್ವಿನಿಯೋಗ ಆಗಿತ್ತು ಅಂತ ನನಗನ್ಸಿಲ್ಲ. ಈ ಒಂದು ಸಿನಿಮಾದಲ್ಲಿ ಯೋಗಿಯ ಪಾತ್ರ, ಆ ಪಾತ್ರದ ಏರಿಳಿತಗಳು, ಆತನ ಪ್ರತಿಭೆಗೆ ತಕ್ಕಂಗೆ ಒಂದು ಸಿಕ್ಕಿದೆ ಪಾತ್ರ. ಆ್ಯಂಡ್ ಹಿಸ್ ನೈಲ್ಡ್ ಇಟ್. ಸಿನಿಮಾ ನೋಡಿ ಗೊತ್ತಾಗುತ್ತೆ. ಸಿನಿಮಾ ನೋಡಿ ಭಾಗ ಒಂದು ಮತ್ತು ಭಾಗ ಟು ಎರಡು ಬರ್ತಿರೋದ್ರಿಂದ ಇದಕ್ಕಿಂತ ಸೆಕೆಂಡ್ ಪಾರ್ಟ್ಲಿ ಅತ್ಯಧಿಕವಾಗಿ ಕಾಣಿಸ್ಕೋಬೋದಾ ಕೊತ್ತಲ್ ಮತ್ತು ಜಯರಾಜರ ಇಬ್ಬರ? ಆ್ಯಕ್ಚುಲಿ ಅಂದರೆ ಬಿಟ್ಕೊಡೋಂಗಿಲ್ಲ ನಾನು, ಆದರೂ ಯಾ